IFRS ಅಲ್ಲಿ ನಮಗೆ ಏನಂತ ಹೇಳ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ INDAS ಓಕೆನಾ ಯೂನಿಟ್ ಟೂ ನಲ್ಲಿ ನಮಗೆ ಎರಡು ಕ್ವಶನ್ಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಇವತ್ತು ಇನ್ನೂ ಒಂದು ಮೂರ್ ನಾಲ್ಕು ಕ್ವಶನ್ಸ್ ಮಾಡ ಓಕೆನಾ ಫಸ್ಟ್ ಕ್ವಶನ್ ಓದಿ ನೋಡ್ಕೊಳ್ಳಿ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಕುಮಾರ್ ಲಿಮಿಟೆಡ್ ಆಸ್ ಆನ್ 31st of March 2016 ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಅಂತ ಹೇಳಿದೆ ಕರೆಕ್ಟಾ ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಕೆಡ್ಯೂಲ್ 3 ಕಂಪನೀಸ್ ಆಕ್ಟ್ 2013 ಅಂತ ಬರ್ದಿದ್ವಿ ಈ ತರ ಬರಿಲೇಬೇಕು ಓಕೆನಾ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಈಗ ಇದರಲ್ಲಿ ಫಸ್ಟ್ ನಮಗೆ ಇನ್ಕಮ್ಸ್ ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಇದೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಸೇಲ್ಸ್ ಅಂತ ಅರ್ಥ ಓಕೆನಾ ಸೇಲ್ಸ್ ಇದೆಯಾ ಇದೆ ಸೇಲ್ಸ್ ರಿಟರ್ನ್ಸ್ ಅಂತ ಏನಾದ್ರೂ ಇದೆಯಾ ಅಂದ್ರೆ ರಿಟರ್ನ್ ಇನ್ ವರ್ಡ್ಸ್ ಅಥವಾ ಸೇಲ್ಸ್ ರಿಟರ್ನ್ಸ್ ಅಂತ ಏನಾದ್ರೂ ಇದೆಯಾ ಏನು ಇಲ್ಲ ಕರೆಕ್ಟಾ ಅದಕ್ಕೆ ಸೇಲ್ಸ್ ಅಂತ ಇರೋದ್ರಿಂದ ನಾವೇನ್ ಮಾಡೋಣ ಅಂದ್ರೆ ನೋಟ್ ನಂಬರ್ 1 ಏನು ರೆವಿನ್ಯೂ ಫ್ರಮ್ ಆಪರೇಷನ್ ರೆವಿನ್ಯೂ ಫ್ರಮ್ ಆಪರೇಷನ್ ಸೇಲ್ಸ್ ಕರೆಕ್ಟಾ ಎಷ್ಟಿದೆಯಪ್ಪ ಸೇಲ್ಸ್ 20 lakhs ಇದೆ 20 lakhs ಕ್ಲೋಸ್ ಮಾಡೋಣ ಇಲ್ಲಿಗೆ 20 lakhs ಇದು ಬರ್ತದೆ ಓಕೆನಾ ನೆಕ್ಸ್ಟ್ ಅದರ್ ಇನ್ಕಮ್ಸ್ ಅಂತ ಇದೆ ಅಲ್ಲಿ ಅದರ್ ಇನ್ಕಮ್ ಅಂತಾನೆ ಲಾಸ್ಟ್ ಐಟಮ್ ಒಂದಿದೆ ಅದು 40,000 ಅಂತ ಇದೆ ಅದನ್ನ ಡೈರೆಕ್ಟ್ ಆಗಿ ಬರೆದು ಬಿಡೋಣ ಯಾಕೆಂದ್ರೆ ಅವನೇ ಕೊಟ್ಬಿಟ್ಟಿದ್ದಾನೆ ಕರೆಕ್ಟಾ ಇಲ್ಲ ಸೊ ಹಾಗಾದ್ರೆ 20 lakh 40,000 ಟೋಟಲ್ ಇನ್ಕಮ್ ಆಯ್ತು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಇದೆ ಎಲ್ಲಾದ್ರೂ ಇದೆಯಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ನಮ್ಗೆ ಇದೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ 2 lakhs ಅಂತ ಡೈರೆಕ್ಟ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾನೆ ಇದಕ್ಕೂ ನೋಟ್ ಅವಶ್ಯಕತೆ ಬರೋದಿಲ್ಲ ಅದಾದ್ಮೇಲಿಂದ ಪರ್ಚೇಸಸ್ ಅಂತ ಇದೆಯಾ ಇದೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಹೇಳಿ 2 lakhs ಅದು ಕೂಡ 2 lakhs ಇದೆ ಅದನ್ನು ಬರ್ಕೊಳ್ಳೋಣ ಅದಕ್ಕೂ ನೋಟ್ ಅವಶ್ಯಕತೆ ಬರೋದಿಲ್ಲ ನೆಕ್ಸ್ಟ್ ಏನಿದೆ ಚೇಂಜಸ್ ಇನ್ ಇನ್ವೆಂಟ್ರಿ ಓಪನಿಂಗ್ ಸ್ಟಾಕ್ ಇದೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಕರೆಕ್ಟಾ ಅದಕ್ಕೆ ನೋಟ್ ನಂಬರ್ 2 ಓಕೆನಾ ನೋಟ್ ನಂಬರ್ 2 ಏನದು ಚೇಂಜಸ್ ಇನ್ ಇನ್ವೆಂಟ್ರಿ ಇನ್ವೆಂಟ್ರಿ ಅಂದ್ರೆ ಒಂದೇ ಸ್ಟಾಕ್ ಅಂದ್ರೂ ಒಂದೇ ಕರೆಕ್ಟಾ ಬಂದು ನೋಡಿ ಯಾವಾಗ್ಲೂ ಅಷ್ಟೇ ಈ ಚೇಂಜಸ್ ಇನ್ ಇನ್ವೆಂಟ್ರಿ ನಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ತಗೊಳ್ಬೇಕು ಓಕೆನಾ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರಪ್ಪ ನಮ್ಗೆ 2 lakh rupees ಕೊಟ್ಟಿದ್ದಾರೆ ಕರೆಕ್ಟಾ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಬೇಕು 3 lakhs ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಬೇಕು 3 lakhs ನೀವೇ ಹೇಳಿ ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆಯಾ ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದೆಯಾ ಸೊ ಹಾಗಾದ್ರೆ ನಮಗ್ ಬರ್ತಕ್ಕಂತ ಆನ್ಸರ್ ಕೂಡ -1 lakh ಬರುತ್ತೆ ಇಲ್ಲೂ ಕೂಡ ನಾವು -1 lakh ಅಂತಾನೆ ಇರ್ಬೇಕು ಅರ್ಥ ಆಯ್ತಾ ಈಗ ಸಪೋಸ್ ಇಲ್ಲಿ 3 lakhs ಇತ್ತು ಇಲ್ಲಿ 2 lakhs ಇದ್ರೆ ಪ್ಲಸ್ ಬರೋದು ಪ್ಲಸ್ ವ್ಯಾಲ್ಯೂ ಅಂತ ಆಗ್ತಾ ಇತ್ತು ಅರ್ಥ ಆಯ್ತಾ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ ನೆಕ್ಸ್ಟ್ ಏನಪ್ಪ ಇದೆ ಎಂಪ್ಲಾಯಿ ಬೆನಿಫಿಟ್ ಅಂತ ಇದೆ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ನನಗೆ ಎರಡು ಥಿಂಗ್ಸ್ ಕಾಣಿಸ್ತಾ ಇದೆ ಎರಡ ಮೂರ ಒಂದೇ ಕಾಣಿಸ್ತಾ ಇದೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ ಫುಲ್ಲು ಸೊ ಇದಕ್ಕೆ ನೋಟ್ ಅವಶ್ಯಕತೆ ಬರೋದಿಲ್ಲ ಎಂಪ್ಲಾಯಿ ಬೆನಿಫಿಟ್ 60,000 rupees ಅವನೇ ಕೊಟ್ಬಿಟ್ಟಿರೋದ್ರಿಂದ ನಮ್ಗೆ ನೋಟ್ ಬೇಕಾಗಲ್ಲ ಓಕೆನಾ ಈ ನೋಟ್ ಅಳಿಸ್ಬಿಡು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಇದೆ ಫೈನಾನ್ಸಿಂಗ್ ಕಾಸ್ಟ್ ಅಂತ ಇದೆ ಎಲ್ಲಾದ್ರೂ ಇದೆಯಾ ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳಿ ಎಲ್ಲೂ ಇಲ್ಲ ಹೌದಾ ಹಾಗಾದ್ರೆ ಫೈನಾನ್ಸಿಂಗ್ ಕಾಸ್ಟ್ ಏನು ಇಲ್ಲ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಅದಕ್ಕೂ ಕೂಡ ನೋಟ್ ಅವಶ್ಯಕತೆ ಇಲ್ಲ ಅವನೇ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ ಅದಾದ್ಮೇಲಿಂದ ಅದರ್ ಎಕ್ಸ್ಪೆನ್ಸಸ್ ಇದಕ್ ಮಾತ್ರ ಖಂಡಿತ ನೋಟ್ ಬೇಕೇ ಬೇಕು ಕರೆಕ್ಟಾ ಯಾಕೆಂದ್ರೆ ಇದೇ ಜಾಸ್ತಿ ಇರೋದು ಈ ಕ್ವಶನ್ ಅಲ್ಲಿ ಬಿಗಿನಿಂಗ್ ಇಂದ ಬನ್ನಿ ಬ್ಯಾಡ್ ಡೆಟ್ಸ್ ಎಷ್ಟಿದ್ಯಪ್ಪ 40,000 ಆಮೇಲೆ ಏನಿದೆ ಕನ್ವೇಯನ್ಸ್ ಎಷ್ಟಿದೆ 48,000 ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ 56,000 ಆಮೇಲೆ ಇನ್ಶೂರೆನ್ಸ್ ಎಷ್ಟಿದ್ಯಪ್ಪ 60,000 ಆಮೇಲೆ
ಆಮೇಲೆ ಇನ್ನೇನಿದೆ ಅಷ್ಟೇನಾ ಅಷ್ಟೇ ಈಗ ಟೋಟಲ್ ಮಾಡಿದ್ರೆ 14 12 16 20 2,04,000 rupees 2,04,000 rupees ಬಂತು ಆಯ್ತಾ ಈಗ ಇದನ್ನು ಟೋಟಲ್ ವರ್ಕ್ ಮಾಡೋಣ 4, 10, 3, 7, 9, 9 minus 1, 8, 8,04,000 ಬರ್ತಾ ಇದೆ ಈ 1,00,000 ನ ಮೈನಸ್ ಮಾಡಿದ್ವಿ ಈಗ ನಾಲ್ಕರಲ್ಲಿ ಒಂದಾದ್ರೆ ಎಷ್ಟಪ್ಪ ಮೂರು ಕರೆಕ್ಟಾ 3, 2, 5, 5, 1, 6 6,04,000 ಬರ್ತಾ ಇದೆ ನೋಡಿ ಇದು 2,00,000 ಅಲ್ವಾ 3, 2, 5, 6 6,04,000 ಬರ್ತಾ ಇದೆ ಕರೆಕ್ಟಾ 6,04,000 ಬರ್ತಾ ಇದೆ ಈಗ ಒಂದೊಂದಕ್ಕೆ ಕೊಟ್ಕೊಳ್ಳೋಣ ಇದಕ್ಕೆ ನೋಟ್ ಇದೆ ಒನ್ ಅದರ್ ಇನ್ಕಮ್ ಇಲ್ಲ ಕಾಸ್ಟ್ ಆಫ್ ಮೆಟೀರಿಯಲ್ ಇಲ್ಲ ಪರ್ಚೇಸಸ್ ಇಲ್ಲ ಚೇಂಜಸ್ ಇನ್ ಇನ್ವೆಂಟರಿಗೆ ಶೆಡ್ಯೂಲ್ ನಂಬರ್ 2 ಎಂಪ್ಲಾಯಿ ಬೆನಿಫಿಟ್ ಇಲ್ಲ ಫೈನಾನ್ಸಿಂಗ್ ಕಾಸ್ಟ್ ಇಲ್ಲ ಡಿಪ್ರಿಸಿಯೇಷನ್ ಇಲ್ಲ ಇದಕ್ಕೆ ಫ್ರೀ ಅಂತ ಈಗ ಇದು ಗೊತ್ತಾಗಿಲ್ವ ಟೋಟಲ್ ಮಾಡೋದು ಇಲ್ಲಿ ನೋಟ್ ಕೊಟ್ಟಿದೀವಲ್ವ ರೆವಿನ್ಯೂ ಫ್ರಮ್ ಆಪರೇಷನ್ 1 ಮತ್ತೆ ಚೇಂಜಸ್ ಇನ್ ಇನ್ವೆಂಟರಿಗೆ 2 ಅದರ್ ಎಕ್ಸ್ಪೆನ್ಸ್ ಯಾವ್ದಕ್ಕೆ ನೋಟ್ ಕೊಟ್ಟಿದೀವಿ ಅಲ್ಲಿಗೆ ನೋಡ್ಕೊ ಓಕೆನಾ ಈಗ 20,40,000 6,04,000 ಹೋದ್ರೆ ನಮಗೆ 14,36,000 ಬರ್ತಾ ಇದೆ ಟ್ಯಾಕ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿ 1,40,000 ರುಪೀಸ್ ಮೈನಸ್ ಮಾಡಬೇಕು ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ಇಲ್ಲ ಮೈನಸ್ ಮಾಡುವ 12,96,000 ಬರ್ತಾ ಇದೆ ಕರೆಕ್ಟಾ ಇಷ್ಟೇ ಇದಕ್ಕೆ 5 ಮಾರ್ಕ್ಸ್